ಆನಗಲ್ನಲ್ಲಿ ರಂಗೇರಿದ ಬೈಗೆಲ್ ಕ್ಷಣಕಣ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕರ್ತರಿಗೆ ಗೆಲ್ಲುವ ಭರವಸೆ ನೀಡಿದ ಕಾಂಗ್ರೆಸ್ ನಾಯಕರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ. ಕ್ಷೇತ್ರದ ಜನತೆ ಉತ್ತಮ ಕೆಲಸಗಾರರಿಗೆ ಅವಕಾಶವನ್ನು ನೀಡಲಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಹೇಳಿಕೆ. ಆನಗಲ್ ತಾಲೂಕಿನ ಕೇಂದ್ರ ಕಚೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅವರು ಶ್ರೀನಿವಾಸ್ ಮಾನೇರವರು ಶ್ರೀ ಕುಮಾರೇಶ್ವರ ಮಠದಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿ ನಾಯಕರು ಕಾರ್ಯಕರ್ತರೊಂದಿಗೆ ರ್ಯಾಲಿಯನ್ನು ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ಎಐಸಿಸಿ ಉಸ್ತುವಾರಿಗಳಾದ ಸುರ್ಜಾವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಎಚ್ ಕೆ ಪಾಟೀಲ್ರವರು ಹಾಗೆ ಎಲ್ಲ ಮುಖಂಡರು ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅಂತ ಮಾಹಿತಿಯನ್ನು ನೀಡಿದರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಲಿದೆ ಮತ್ತು ಕ್ಷೇತ್ರದ ಜನತೆ ಉತ್ತಮ ಕೆಲಸಗಾರರಿಗೆ ಮಣೆ ಹಾಕುತ್ತಾರೆ. ಹಾಗಾಗಿ ಶ್ರೀನಿವಾಸ್ ಮನೆ ಉತ್ತಮ ನಾಯಕರು ಎಂದು ಗುರುತಿಸಿಕೊಂಡಿದ್ದಾರೆ. ಅತ್ಯಂತ ಬಹುಮತದಿಂದ ಗೆಲುವನ್ನು ಈ ಬಾರಿ ಸಾಧಿಸಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಕೇಂದ್ರ ಕಚೇರಿಗೆ ಇವತ್ತು ಬಂದಿದೆ. ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಗಳಾದ ಶ್ರೀನಿವಾಸ್ ಮಾನೇವರು ನಾಮಿನೇಷನ್ ಫೈಲ್ ಮಾಡ್ತಾರೆ. ನಾಮಿನೇಷನ್ ಪ್ರೋಸೆಸ್ಸಲ್ಲಿ ನಮ್ಮ ಎಐಸಿಸಿ ಸೆಕ್ರೆಟರಿಗಳಾದ ಸುರ್ಜೇವಾಲಾವರು, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಎಸ್ ಕೆ ಪಾಟೀಲ್ ಅವರು ಹಾಗೂ ಹಲವಾರು ಹಿರಿಯ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾರೆ. ನಂತರ ಒಂದು ಸಭೆ ಕೂಡ ಇದೆ, ಅದರ ಮೂಲಕ ಈ ನಮ್ಮ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀವಿ. ಹನುಮಂತ, ಟಿವಿ 12 ಕನ್ನಡ, ಆನಗಲ್. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.